ಫುಲ್ ಡೆಬ್ಟ್ ಅಲ್ಲಿ ಫುಲ್ ನೆಕ್ಸ್ಟ್ ಲೆವೆಲ್ ನೋಡ್ರಿ. ಹದಿನೈದು ವರ್ಷದಿಂದ ಇಟ್ಟಿದ್ದು ಶರ್ಟ್ ಇವತ್ತು ಟಿ ಶರ್ಟ್ ಇವತ್ತಿ ಲೈಫ್ ಒಳಗೆ ಯಾವ ಇಂಟರ್ ಆಗಿಲ್ಲ, ಆದ್ರೆ ಫಸ್ಟ್ ಟೈಮ್ ಇದು ಹೆಂಗ ಸೀದಾ ಹೋಗಿ ನಮ್ ಸಕ್ಸಸ್ ಸ್ಟೋರಿ ಆಗ್ಬೇಕಂತ ನಾವು ಶಿವಾಗಿ ವಾಹನ ಬಡತನ ಇತ್ತು ರೀ ನಾವು ಬಡವರಿದ್ವಲ್ಲ ಅದರಿಂದ ಇನ್ನೊಂದು ಬಡವರು ಇದ್ವಿ ನಾವು. ನೆಕ್ಸ್ಟ್ ಲೆವೆಲ್ ಬಡತನ, ನಾವು ತಿನ್ನಕ್ ಅನ್ನ ತಗೊಂಡ್ರೆ ಕಲ್ಲಾಕಿತ್ತದ ಕಷ್ಟ ನಮ್ಗೆ. ಎಮೋಷನಲ್ ಪರ್ಸನ್ ಆತ್ಬಿಡ್ತಾನ ಇಂತಲ್ಲ ಕೇಳ್ತಾರ ಎಲ್ಲಾರು ಅಂದ್ರೆ ಚೇತನ್ ಅವ್ರು ಹೆಂಗ ಏನಾರ ಕೇಳ್ತಾರ ಕಾಲ್ ಮಾಡಿ ಕೇಳ್ರಿಪ್ಪ ಏನ ಕೇಳಲಿಲ್ಲ ಅಂದ್ರೆ ಮತ್ತ ನನಗೆ ಅರ್ಥ ಆಕತಿ ಏನೇನೋ ಕೇಳ ಅಂತಾನ ಎಲ್ಲ ಕೇಳ್ತಾರ ನಂಗೆ ಗೊತ್ತಿಲ್ಲ ಗೊತ್ತಿಲ್ಲಪ್ಪ ನನಗು. ಯಾವ ಸೌಂಡ್ ಇರ್ಗಿರ್ ಅಲ್ಲಿ ಏನಿರ್ತಾವ ಸಾಂಗ್ ಇರ ಹೇಳುದು ಹೌದು ಯಾವ್ದ್ರ ಹಾಡು ಹಾಡಂದ್ರೆ ನಾನು ಏನಾಗಲಿ ಮುಂದೆ ಸಾಗು ಇಂಟರ್ವ್ಯೂ ಮಾಡ್ಬೇಕಂದ್ರೆ ಹಾಡ್ ಅಂತ ಹೇಳಿ ನಂಗೆ ಏನ್ರ ಇಂಟರ್ವ್ಯೂ ಕರೆದ್ಬಿಟ್ರ ಅಂದ್ರೆ ಕಕ್ಕ ಅಂತಂದ್ರೆ ಥ್ಯಾಂಕ್ಸ್ ಫಾರ್ ದ ನೀವ್ ನಿಮ್ಮಿಂದ ನಾ ಇಲ್ಲಿ ಬಂದಿದ್ದೆ 20K ಫ್ಯಾಮ್ ಆಗಕ್ ಬಂದೈತಿ ಬಹಳ ಲಗುನ ಹೇಳ್ಬಿಟ್ಟೆ ನಾನು ಬಿಡು ಬರ್ಬಿಟ್ಟು ಆಗತ್ತ ಮಾಡ್ತಿರೋ ನಾನು ಮಾಡ್ಕೊಳ್ಳಿಯೋಕ್ಸಿಡೆಂಟ್ ತಗೊಂಡು ಹೊರ ಮಾಡ್ಕೊಂಡಿರ ಎಕ್ಸಾಂಪಲ್ ಶಿವು ಎಲ್ಲಿ ಹೋಗ್ತಿಲ್ಲ ನೀವು ಹೊರಗ್ ಬಂದ ಬರ್ತೀವಲ್ಲಿ ಶಿವಂದ್ ಯಾರ ಮಾಡಾರ ಈಗೆಲ್ಲ ವಿಡಿಯೋ ಮಾಡ್ಕೊಬೇಡ್ರಿ ನಮ್ದು ಸ್ವಲ್ಪ ಫೇಮಸ್ ಆಗೋ ಬಂದ್ಬಿಡ್ತೀರಿ. ಸರಿ ಸರಿ ನಾನು ಪ್ರೈವೇಟ್ ಸ್ಪೇಸ್ ಅಂತ ಕೊಡ್ರಿ ನೀವು ಎಲ್ಲ ಕಡೆ ಬರಬೇಕ್ರಿ ಸರ್ ಪ್ರೈವೇಟ್ ಸ್ಪೇಸ್ ನನ್ನ ಗರ್ಲ್ಫ್ರೆಂಡ್ ಬರಂತ ಆಕ್ಚುಲಿ ಹೌದಾ ಹಾ ಹೌದವ್ರು ಕೇಳಿದ್ರೆ ಅಂದ್ರೆ ನಿಂಗೆ ಸಿಂಗಲ್ ಇದೆಯೋ ಇಲ್ಲ ಅಂತಂದ್ರೆ ಸಿಂಗಲ್ ಹೇಳ್ಬೇಕಲ್ಲ ಸಿಂಗಲ್ ಆಫ್ ಕೋರ್ಸ್ ಏನು ಹಂಗೆಲ್ಲ ಹೇಳಂಗಿಲ್ಪ ಇಮ್ಯಾಜಿನ್ ಇಲ್ಲಿ ಗರ್ಲ್ಫ್ರೆಂಡ್ ಬಗ್ಗೆ ಹೇಳಿ ಅವ್ನು ಮಾಡ್ಕೊಳೋದಿಲ್ಲ ನಮಗೆ ನನ್ನ ತಲೆಗೆ ಅದೇ ಐತಿ ಈಗ ಫೇಮಸ್ ಆದ್ರೆ ಹೆಂಗೆ ನನ್ನಷ್ಟಕ್ಕೆ ನಾನು ಕಂಟ್ರೋಲ್ ಮಾಡ್ಕೊಳ್ಳಿ ನನ್ನ ಕಂಟ್ರೋಲ್ ಮಾಡ್ಕೊಳೋದು ತ್ರಾಸ ಐತಿ ಸೋ ಮಚ್ ಫೇಮಸ್ ಇನ್ ಒನ್ ಡೇ ಅಂತೇಳಿ ನನ್ನ ಏ ಹೆದರಿಕೆ ಪದಕ್ಕೆ ಏನಿಸು ಯಾಕಂದ್ರೆ ಮಖ ತೋರಿಸೋದಿಲ್ಲಲ್ಲ ಫಸ್ಟ್ ಆಫ್ ಆಲ್ ಅಲ್ಲಿ ನನಗೆ ಟೆನ್ಷನ್ ಇಲ್ಲ ರಾಮ್ ಇದು ವಿಡಿಯೋ ನನ್ನ ನಮ್ದಿರ್ತದಲ್ಲ ನಡೀತೈತಿ ಒಂದ್ ವೇಳೆ ರೆಡಿ ಆಗಿ ಮಖ ತೋರಿಸ್ಕೊಂತ ಆಕ್ಟ್ ಮಾಡೋದಿತ್ತು ಅಂದ್ರೆ ಅವಾಗ ತ್ರಾಸ ಆಗ್ಬಿಡ್ತಿತ್ತು ಅದ ಏನ್ ಹೆದರಿಕೆ ಐತಂದ್ರೆ ಈಶಾ ನನ್ಗೆ ಇಷ್ಟು ದಿವಸ ಫ್ರೆಂಡ್ ಇದ್ದವ್ ನಂಗೆ ಸರ್ ನನ್ಗೆ ರೆಸ್ಪೆಕ್ಟ್ ಬಾಕೊಡ ಅಂತ ಅಂದ್ರೆ ಅಂತೇಳಿ ರೆಸ್ಪೆಕ್ಟ್ ಅಲ್ಲ ನೀನ್ ನೋಡ್ತಿಲ್ಲ ಅದ ನಾನು ಅದ ಇವ್ನ್ ಬಂದ್ಬಿಟ್ಲಿ ಇಗ್ನೋರ್ ಮಾಡಂತೆ ಅಂದ್ರೆ ನಾ ಅಂತ ಯು ಶಿಟ್ ಮ್ಯಾನ್ ಮನಿಬಾಲ ಪಿಕ್ ಮಾಡಕ್ ನೀ ಬಾಲ್ ಅದು ಹೆಂಗ ಮಾಸ್ಕ್ ಹಾಕೊಂಬ ಮಕ ನೋಡೋದಿಲ್ಲ ನಿಂದ ಬಟ್ ಆಟಿಟ್ಯೂಡ್ ಬಂತಂದ್ರೆ ನನಗೆ ಅಂತೇಳಿ ನನಗೆ ನಾವು ಭಾಳ ಕಂಟ್ರೋಲ್ ಮಾಡಕ್ ಆಗಿಲ್ಲ ಒಂದೊಂದ್ಸಲ ಹುಚ್ಚ ಬಿಡ್ತಾನೆ ನಾನು ಇಷ್ಟು ಈ ಸಣ್ಣ ವಯಸ್ಸಿಗೆ ಫೇಮ್ ಬೇಡ ಎಷ್ಟು ಮುದುಕಾದ್ವಿ ಅನ್ನೋದು. ಮುಂಜಾನೆ ಮಾತು ಚೇತನ್ ನೀವು ನಮ್ಮ ಜೊತೆ ಇದ್ದೀರಾ 98.3 FM ರೇಡಿಯೋ ಮಿರ್ಚಿ ಇಟ್ಸ್ ಹಾಟ್ ಜಸ್ಟ್ ಲೈಕ್ ಮೀ ಆರ್ಜೆ ಅಂಕಿತ್ ಅವರ ಹಾಯ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಒಂದೇನ ಹೇಳ್ರಿ ನಮ್ಮ ಬಗ್ಗೆ ಇವರು ಎರಡು ಅನಾಹುತ ಪೀಪಲ್ ಇವತ್ತು ನಮ್ಮ ಶೋ ನಾಗಿರ್ತಾರಿ ಮುಂಜಾನೆ ಜಸ್ಟ್ ಲೈಕ್ ಬಿಗ್ ಬಾಸ್ ಗೈಸ್ ನಾಟ್ ಸ್ಕ್ರಿಪ್ಟೆಡ್ ಅಂತ ಏನ್ ರ್ಯಾಂಡಮ್ ಇರ್ತೈತಿ ಏನ್ ಬೇಕಾಗ್ತಿ ಹೋದ ಮ್ಯಾಥ್ಸ್ ಬಂದ್ರು ಬಂತು ನಾ ಫೇಲ್ ಆಗ್ತೀನಿ ನಾನು ಸೊ ಓನ್ಲಿ ಸೋಶಿಯಲ್ ಸೈನ್ಸ್ ಗೈಸ್ ಸ್ಟಾರ್ಟ್ ಓ ಮೈ ಗಾಡ್ ಕರ್ನಾಟಕ ಫ್ಲಾಗ್ ಗೈಸ್ ಹುಟ್ಟಿದರೆ ಕನ್ನಡ ನಾಡು ಬೆಕ್ಕು ಮೆಚ್ಚಿದರೆ ಕನ್ನಡ ಮಣ್ಣ ಮೆಟ್ಟಬೇಕು ಗೈಸ್ ದಿಸ್ ಸಾಂಗ್ ಇಸ್ ಎಕ್ಸ್ಕ್ಲೂಸಿವ್ಲಿ ಓನ್ಲಿ ಆನ್ ಓನ್ಲಿ ಆನ್ ಮಿರ್ಚಿ ಶೇರ್ಶಾ ಓ ಶೇರ್ಶಾ ಮಸ್ತ್ ಮೂವಿ ನನ್ ಹೆಂಗ್ ಮಿಲನ ಪಿಕ್ಚರ್ ಪುನೀತ್ ರಾಜ್ಕುಮಾರ್ ಫೀಲ್ ಓವರ್ ಅಂತ ಮಿಲನ್ ಒಳಗ ಅವನು ಅರ್ಜಿ ಆಗಿದ್ರಿ ನಮ್ಮ ಮಿರ್ಚಿ ಆಫೀಸ್ ಬೆಂಗಳೂರಿನ So we will start with ನಿಮ್ಮಿಬ್ಬರದು ಇಂಟ್ರೋ
ನಾವು ಒಂದೊಂದ್ಸಲ ಚಟ್ ಪಟ್ ಅಂತೇಳಿ ನಮ್ಮ ಶೋನ್ಯಾಗ ಬೈದಂಗ್ ಬೈದ್ಬಿಟ್ಟ ನಮ್ ನೋ ರಿಲಿಜನ್ ನೋ ಪಾಲಿಟಿಕ್ಸ್ ನೋ ಗಾಡ್ ಅಂಡ್ ನೋ ಅಬ್ಯೂಸಿವ್ ಲ್ಯಾಂಗ್ವೇಜ್ ಕ್ಲೀನ್ ಹುಡುಗರು ಇವತ್ತು ಶೋ ಸ್ಟಾರ್ಟ್ ಮಾಡಿದ್ ಹೇಳಿದೆ ಕೆಲವೊಂದು ಅದ್ಭುತವಾದಂತಹ ವ್ಯಕ್ತಿಗಳು ನಮ್ಮ ಶೋನಾಗ ಇವತ್ತ ಇರ್ತಾರೆ ಅಂತ ಹೇಳಿ. ಸೊ ಹಿಯರ್ ದೇ ಆರ್ ನಮ್ ಜೊತೆ ಇವತ್ತ ನಮ್ಮ ಶೋನಾಗ ಹುಬ್ಳಿ ಧಾರಣೆಗ ವರ್ಲ್ಡ್ ಫೇಮಸ್ ಆಗಿರುವಂತಹ ಚೇತನ್ ಅಂಡ್ ಈಶ್ವರ್ ಅವರು ಅದರ. ಫಸ್ಟ್ ಆಫ್ ಆಲ್ ವೆಲ್ಕಮ್ ಟು ದ ಶೋ ಗೈಸ್. ಹಾಯ್ ಹಲೋ, ಆರಾಮಿದ್ದೀರಾ? ಸೊ ಥ್ಯಾಂಕ್ ಯು ಇಂತ ಚಲೋ ಇಂಟ್ರೊಡಕ್ಷನ್. ನಮ್ಮ ಮಮ್ಮಿನೂ ನನಗೆ ಯಾವತ್ತೂ ಹೋಗಲಿಲ್ಲ, ಬಾಳ ಖುಷಿ ಅನ್ಸಂತೈತಿ. ಈಶ್ವರ್ ಅಂತೂ ಅಳ ಅಂತಾನಿಲ್ಲ. ಈಶ್ವರ್ ಸ್ಟಾಪ್ ಮ್ಯಾನ್ ಸ್ಟಾಪ್. ಏ ನಮಸ್ಕಾರ, ಫಸ್ಟ್ ಟೈಮ್ ನಂದು ನಮ್ಮಿಬ್ರದ್ದು ರೇಡಿಯೋ ಫಸ್ಟ್ ಟೈಮ್. ಸೊ ನಾವಿಬ್ರು ಓದಿದ್ದು ಜೆ ಜಿ ಕಾಲೇಜ್ನಾಗ ಬಿಕಾಮ್, ಎಲ್ಲರೂ ಹಂಗಲ್ಲ ಇಂಜಿನಿಯರಿಂಗ್ ತಗೊಂಡ್ಬಿಟ್ಟಿರ್ತಾರೆ ಬಿಕಾಮ್. ನಾವು ಬಿಕಾಮ್ ಯಾಕಂದ್ರೆ ಬಿಕಾಮ್ ನವ್ರದ್ದು ತಲೆ ಬಾಳ ಓಡ್ತೈತಿ, ಬಟ್ ಓಡ್ಸಂಗಿಲ್ಲ, ಅವ್ರು ಬಾಳ ಲೇಜಿ ಇರ್ತಾರ ಅಷ್ಟೇ ಬಿಕಾಮ್ ಮಾಡಿದವ್ರೆ. ಜಗದ್ಗುರು ಜೆ ಜಿ ಅಂದ್ರೆ ಜಗದ್ಗುರು ಗಂಗಾಧರ್ ಕಾಲೇಜ್ ಆಫ್ ಕಾಮರ್ಸ್ ಗುಂಡಗಿರಿ ಕಾಲೇಜ್ ಅಲ್ಲ. ನೀವು ಸ್ಟಾರ್ಟ್ ಮಾಡಿದ್ದು ನಿಮ್ಮ ಈ ಒಂದು ಜರ್ನಿ ಅಂತ ಹೇಳಿದ್ರೆ ಹುಬ್ಬಳ್ಳಿ ಅನ್ನುವಂತ ಒಂದು ಪೇಜ್ ಅನ್ನ ನೀವು ಸ್ಟಾರ್ಟ್ ಮಾಡಿದ್ರಿ. ಹೌದು. ಸೊ ಈ ಒಂದು ಪೇಜ್ ಸ್ಟಾರ್ಟ್ ಮಾಡಿದಾಗ ಡಿಡ್ ಯು ನೋ ದಟ್ ನಾಳೆ ನಾವು ಇಷ್ಟು ದೊಡ್ಡ ಹೆಸರು ಹಾಕ್ಯೋಪ ನಮ್ಮ ಊರಾಗ ಅಂತ ಹೇಳಿ? ಆಕ್ಚುಲಿ ನಮ್ಗೆ ಮಾಡುದಿರ್ಲಿಲ್ಲ, ನಮ್ ಫೇಸ ತೋರಿಸುದಿರ್ಲಿಲ್ಲ ಫಸ್ಟ್. ಹುಬ್ಬಳ್ಳಿ ಒಳಗೆ ನಾವು ಆಲ್ಮೋಸ್ಟ್ ಟೂ ಇಯರ್ಸ್ ಮುಖ ತೋರಿಸಿಲ್ಲ ಅಲ್ಲಿ, ನಾವು ಯಾರು ಅನ್ನೋದು ಗೊತ್ತಿರ್ಲಿಲ್ಲ, ನಮ್ದು ಫೇಸ್ ತೋರಿಸಲಿಲ್ಲ, ಇದನ್ನ ಇಟ್ಟಿದ್ವಿ ನಾವು ಅನೋನಮಸ್ ಟೈಪ್ ಇಟ್ಟಿದ್ವಿ. ಬಟ್ ಆಮೇಲೆ ಫೋರ್ಸ್ ಮಾಡ ಅಂತ ಬರ್ರಿ 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 ಬಂದ್ವಿ. ಅವಾಗ ಕ್ವಶನ್ ಅನ್ಸ್ಬಿಡ್ತು ನಮ್ಗೆ, ಏ ಮೈ ಗಾಡ್ ಒಂದಿದ್ರೊಳಗ ಒಂದ್ ಮಜಾ ಐತಿ ಅಂತೇಳಿ ಅಂತೇಳಿ ಪಟ್ 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 ಆತ್ ನಡಿ ಅಂತೇಳಿ ಅದಾದ್ಮೇಲೆ ಹಂಗ ಒಂದೆರಡು ವಿಡಿಯೋಸ್ ಮಾಡಿದ್ವಿ. ನಿಮಗೆ ಯಾರೇ ನೆನಪಿನ ಹುಡುಗಿಯನ್ನ ಪಾಲ್ರಿ? ಚೇತನ್ ಆಕ್ಚುಲಿ ಇದು ಹೊಂಟದ ಹಿಂಗ ಅದ್ ರೀಲ್ ಹೋಗ್ತಿರ್ತಾರೆ. ಯಾಕಂದ್ರೆ ನಾ ಎಷ್ಟೋ ಜನ ನೋಡೇನಿ ಸುಳ್ಳ ನಮ್ ಟೈಪ್ ಮಾತಾಡಕ್ ಏನ್ರಿ ಸರ ಅಂತ, ಸರ ಯಾರ ಅಂತ ನಾವ್ ಸರ್ ಅಂತ ಇಲ್ಲ, ನಾವ್ ಏನ್ರಿ ಸರ ಸರಿಂಡ್ರಿ ಹಂಗ ನಮ್ಗೂ ತಲೆ ಬಾಳ. ಬೆಂಗಳೂರು ಮಂದಿ ಹಿಂಗ ಮಾತಾಡ್ತಾರ ಟಿಪಿಕಲ್ ಆಗಿ ಅಂತೇಳಿ ಹೇಳ್ಕೊಂತ ಕುಂತ ಕೆಟಸೆ ಆಗ್ತೈತೆ ಅವ್ರಿಗೆ. ಇಲ್ಲಿ ನಾವದೇವಿ ಇಲ್ಲಿ ಒಂದು ಅತ್ಯಂತ ಅದ್ಭುತವಾದಂತ ಒಂದು ಸ್ಟುಡಿಯೋ ಒಳಗ, ಆ ಸ್ಟುಡಿಯೋ ಹೆಸರು ಆರ್ಜೆ ಮಿರ್ಚನ್ನ ಹಂಗ ಒಂದೆರಡು ನಿಮಿಷ. ಯಾ ಇಟ್ಸ್ ಅ ಫ್ಯಾಬುಲಸ್ ಅಂಡ್ ಫ್ಲಾಬೋಗಾಸ್ಟೆಡ್ ಡೇ ಅನ್ನು ಇಂಗ್ಲಿಷ್ ಅನ್ನೋದು. ಅದಕ್ಕೆ ಇಂಗ್ಲಿಷ್ ಕುಕಿಂಗ್ ಚಾನಲ್ ಬೈದಾಡ್ತಾನೆ ಇಂಗ್ಲಿಷ್ಗೆ ನಾನು. ವೆನ್ ಯು ಡೋಂಟ್ ನೋ ಎನಿಥಿಂಗ್ ಮೇಕ್ ಫನ್ ಆಫ್ ಇಟ್. ಓ ಇದೆಲ್ಲ ಗೂಗಲ್ ಓಕೆ ಆಲ್ ದಿ ಟೈಮ್ ಹಿಂಗ ಇರ್ತೀರಿ ನೀವು? ಗೊತ್ತಿರ್ಲಿಲ್ಲ ಫಸ್ಟ್ ವಿಡಿಯೋ ಮಾಡ್ತೀವಿ ಅಂತ, ರೀಸೆಂಟ್ಲಿ ಗೊತ್ತಾಗೈತಿ. ಅದು ಅದು ನೋಡಬಾರ್ದು ವಿಡಿಯೋನ ನೋಡ್ಬಿಟ್ರೆ ನಮ್ಮ ಮಮ್ಮಿ, ಇಡೀ ನನ್ನ ಚಾನಲ್ ಒಳಗೆ ಅದನ್ನ ತೋರಿಸ್ಬಾರ್ದು ಅನ್ಕೊಂಡಿದ್ದೆ, ಅದನ್ನ ಫಸ್ಟ್ ಇನ್ ನೋಡಿದ್ರೆ. ಈ ಒಂದು ಫಾಲೋವರ್ಸ್, ವೈ ಡು ಯು ಥಿಂಕ್ ಈ ರೇಂಜ್ ಆಫ್ ಫಾಲೋವರ್ಸ್ ಆದ್ರೆ ಇಲ್ಲಿ ಇಲ್ಲಿ ಭಾಷೆ ಯೂಸ್ ಮಾಡ ಅಂತವಲ್ಲ ನಾವು, ಅದು ಬಾಳ ಟಚ್ ಆತ. ಆಕ್ಚುಲಿ ಇಲ್ಲಿದ್ದ ನಮ್ಮ ಹುಬ್ಳಿ ಧಾರವಾಡಕ್ಕೆ ಇದ್ದವ್ರಿಗಿಂತ ಬೆಂಗಳೂರಿನಾಗ ಇದ್ದವ್ರಿಗೆ ಯಾರ್ಯಾರು ನಮ್ಮ ಭಾಷೆ ಮಿಸ್ ಮಾಡ್ಕೊಣ ಅಂತಿದ್ರ, ಅದನ್ನ ಕೇಳ್ಬೇಕಂತ ಒದ್ದಾಡ ಅಂತಿದ್ರಲ್ಲ, ಅಂತವ್ರಿಗೆಲ್ಲ ಒಂದ್ ರೀತಿ ಹಬ್ಬದ ಊಟ ಸಿಕ್ಕಂಗ ಆಗ್ಬಿಡ್ತು ಅವ್ರಿಗೆ. ಅವ್ರಿಗೆ ಅಲ್ಲಿ ಖುಷಿಯಾಗಿ ಎಷ್ಟೊಂದ್ ಜನ ಅದನ್ನ ಹೇಳ್ತಿದ್ರು ನಮ್ಗೆ, ಏ ಇಲ್ಲ ಈ ಜನರ ನಡ್ಕಿದ್ದು ನಮ್ಮ ಭಾಷೆ ಕೇಳಿದಾಗ ಎಷ್ಟು ಖುಷಿ ಅನಿಸ್ತದೆ ಅಂದ್ರೆ ನಮ್ಗೆ ಅಂತಿದ್ರೆ, ಅಲ್ಲಿಂದ ನಮಗೂ ಮಾಡ್ಬೇಕು ಭಾಳ ಮಾಡ್ಬೇಕು ಭಾಳ ಮಾಡ್ಬೇಕಂತ ಇನ್ಸ್ಪೈರ್ ಆಗಿ ಆಮೇಲೆ ಒಂದಿಷ್ಟು ಜನರನ್ನ ತೊಗೊಂಡ್ವಿ, ಅವರು ಹೆಲ್ಪ್ ತ್ರೂ, ನಾವೆಲ್ಲ ಸೇರಿ ಮೀಮ್ ಮಾಡ್ಕೊಂತ ಮಾಡ್ಕೊಂತ. ಬಟ್ ಆ್ಯಕ್ಚುಲಿ ನಮ್ದೇನು ಈ ಲ್ಯಾಂಗ್ವೇಜನ್ನ ತೊಗೊಂಡ್ಬಿಟ್ರೆ ಎಂಥ ಸೀರಿಯಸ್ ಆಯ್ತಂದ್ರೆ ಒಂದ್ಸಲ ಹೇಳ್ತೀನಿ, ಅದನ್ನ ಅವ್ರು ಕಾಮಿಡಿಗೆ ತೊಗೊಂಡು 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 ಇದೊಂದು ಟಿಪಿಕಲ್ ವೇ ಇಟ್ಬಿಟ್ಟಾರ ಅಂದ್ರೆ ಸ್ಟೀರಿಯೋಟೈಪ್ ಮಾಡ್ಬಿಟ್ರೆ ಭಾಳ. ಲೈಕ್ ಪ್ರತಿಯೊಂದು ಮೂವಿ ಒಳಗ ಒಂದು ಕ್ಯಾರೆಕ್ಟರ್ ಉತ್ತರ ಕರ್ನಾಟಕ ಅದು ಹಿಂಗ ಹಿಂಗ್ ಮಾತಾಡಂಗಿಲ್ಲ ಅವ್ರ, ಏನ್ರಿ ಅಪ್ಪ ಹಿಂಗ ಏನ್ರಿ ಅಪ್ಪ ಹಂಗ್ಯಾಕ್ರಿ ವಿಚಿತ್ರ, ನಮಗ ಕೇಳಿದ ಬಿಟ್ಲಿ ಹಿಂಗ್ ಮಾತಾಡ್ತೇವ ನಾವು, ಇಲ್ರಿ ಹಿಂಗ ಇಲ್ಲೇ ಇಲ್ಲ ನಮ್ದು, ಇಲ್ರಿ ಸರ್ ಅಂತಾರ, ಸರನು ಅಲ್ಲ. ಆಮೇಲೆ ಕುಂಡಿರ್ರಿ ಕುಂಡಿರ್ರಿ ಅಂತ ಯಾರ ಅಂತಾರ್ರಿ, ಶರಣ್ರಿ ಕುಂಡಿರ್ರಿ ಯಾರ ಹಿಂಗ ಒತ್ತಿ ಮಾತಾಡಂಗಿಲ್ಲ. ನಾವ್ ಎಷ್ಟು ಫಾಸ್ಟ್ ಮಾತಾಡ್ತೀವಿ ಅದ ಅರ್ಧ ತಿಳಿಲಾರ್ದಕ್ಕ ಐ ಗೆಸ್ ಅವ್ರ ಈ ಟೈಪ್ ತಲೆ ಇಟ್ಕೊಂಡ್ಬಿಟ್ರ ಕಾಣಿಸುತ್ತೆ. ಉತ್ತರ ಕರ್ನಾಟಕದ ಕ್ಯಾರೆಕ್ಟರ್ ಮಾಡಿದಾಗ ನಮ್ ಕಡೆಯವ್ರನ್ನ ತಗೋಬೇಕು ಅಂತ ಹೇಳಿ? ಅಫ್ಕೋರ್ಸ್, ಯಾಕಂದ್ರ ನಿಮ್ ಕಡೆ ತಾವ ಮಾಡಿ ಅರ್ಧ ಕೆಡ್ಸ ಅಂತ ಬಿಟ್ಟಾರ ಅವ್ರ, ನಮ್ ಕಡೆ ತಗೋರ್ರಿ ಅವ್ರು ಅರ್ಧ ಜನ ಫುಲ್ ಜಸ್ಟಿಸ್ ಅರ ಕೊಡ್ತಾರ, ನಮ್ ಜನ ನೋಡ್ಯಾರ ನೋಡ್ತಾರ, ಈಗ ಅರ್ಧ ಜನ ಇರಿಟೇಟ್ ಆಗಿ ನೋಡದ ಬಿಟ್ಬಿಟ್ರ ಇಂತ ಇಂತ ಕ್ಯಾರೆಕ್ಟರ್ ಬಂದ್ಬಿಟ್ಲೆ ಇಂತ ಹೊಲಸ್ ಮಾಡೋರ್ ಏನ್ ನೋಡದ್ ಬಿಡ ಅಂತೇಳಿ ಅರ್ಧ ಅಲ್ಲಿಂದ ಇದು ಆಗ್ತೈತಿ. ಆಮೇಲೆ ಗೊತ್ತಿಲ್ದವ್ರಿಗೂ ಈ ಭಾಷೆ ಹಿಂಗ ಐತನಂತ ತಲೆ ಹಾಕೊಂಡು ಬಿಡುತ್ತೆ. ಕ್ಯಾಮಫ್ಲೋಜ್ ಆಗ್ಬಿಟ್ಟ ರೆಡ್ ರೆಡ್ ಆಗಿ ಹೌದಲ್ಲ ರೆಡ್ ಆಯ್ತು ಫುಲ್.
ಸೊ ಹೆಂಗ ಕ್ವಶನ್ಸ್ ಕೇಳ್ಕೊಳ್ ಪಟ್ಟ ಬರಂತಿಲ್ಲ ಅಂದ್ರೆ ನೋಡ್ಕೊಂಡು ಆನ್ಸರ್ ಕೊಡ್ಬೇಕಲ್ಲ ಅಲ್ಲೇ ಪ್ರಾಬ್ಲಮ್ ಅಂತಿತ್ತು ಬ್ಯಾಗ್ ಫಸ್ಟ್ ಒಂದೊಂದ್ ಬರ ಅಂತ್ಬಿಟ್ಟಿತ್ತು ನಂದು ಸ್ಕೂಲ್ ಪೇಪರ್ ಲೀಕ್ ಮಾಡಿ ಇಲ್ಲಿ ಬಂದ್ಕೊಡಿ ಇಲ್ಲ ಅಂದ್ರೆ ಸೀದಾ ಫ್ರೆಶ್ ಆನ್ಸರ್ ಕೊಡ್ರಿ ಅಂದ್ಬಿಟ್ಲಿ ಒಂದು ಟೀ ಶರ್ಟ್ ರೇಂಜ್ ಅನ್ನ ತಾವು ಲಾಂಚ್ ಮಾಡಿದ್ರಿ ಹಾ ಹೌದು ಅದು ಆಕ್ಚುಲಿ ಹೆಂಗ್ ಬಂತು ಅದು ಮಾಡ್ಬೇಕಂತ ಸೊ ಅಗೇನ್ ಈಶ್ವರ್ ಅವನ ಸ್ಟಾರ್ಟ್ ಮಾಡಿದ್ದದ ಆಕ್ಚುಲಿ ಈಶ್ವರ್ ಇಸ್ ಮಾಸ್ಟರ್ ಮೈಂಡ್ ಮಾರ್ಕೆಟಿಂಗ್ ಇಂದ ನೋಡ್ಕೊಂತೀನಿ ಬಾಳ ಇದನ್ನ ತಲೆ ಓಡಿಸ್ತಾನೆ ಇಂಥದ್ರೊಳಗೆಲ್ಲ ಟಿಶರ್ಟ್ಸ್ ಎಲ್ಲ ಹಿಂದಿ ಹೋಗದವ ಇಂಗ್ಲಿಷ್ ಹೋಗದವ ಕನ್ನಡ ಬಾಳ ಅಂದ್ರೆ ಏನೂ ಇರಲಿಲ್ಲ ಬೇಸಿಕಲಿ ಅದು ನಮ್ ಸ್ಲ್ಯಾಂಗ್ ಟಚ್ ಮಾಡಿಲ್ಲ ಅವರು ಸೊ ನಾನು ಹಂಗ ಒಂದು ಟ್ರೈ ಮಾಡಿ ಹಾಕಿದೆ ಲೈಕ್ ಬಾ ಮಂದಿ ತೊಗೊಂಬಿಟ್ರೆ ಅದ ಬಾ ಮಂದಿ ತುಂಬಿಕೊಳ್ಳೆ ಇನ್ನೂ ಕ್ರಿಯೇಟ್ ಮಾಡ್ಬೇಕು ಇನ್ನೂ ಕ್ರಿಯೇಟ್ ಮಾಡ್ಬೇಕು ಈಗ ಸೊ ಲೈಕ್ ಆಲ್ಮೋಸ್ಟ್ 10 ಟೈಪ್ ಟಿ ಶರ್ಟ್ಸ್ ಇಟ್ಟಿವಿ ಅದ್ರೊಳಗೆ ಒಂದ್ ಹೇಳಂಗಿಲ್ಲ ಒಂದ್ ಉಳ್ಕಿದೆಲ್ಲ ಹೇಳ್ತೀವಿ ಹಾಪ್ಚ ಅಂತ ಐತಿ ಪಕ್ಕ ಜವಾರಿ ಅಂತ ಐತಿ ಆಮೇಲೆ ನಿಂದ ಕೆಂಪ ಯೂಶಲಿ ಅಂತಿರ್ತಿಲ್ಲ ಅವಪ್ಪ ನಿಂದ ಕೆಂಪ್ ಅಂತಿರ್ತಿರಲ್ಲ ಅದೈತಿ ಸೊ ನೀವು ನಾರ್ಮಲಿ ದಿನ ಏನ್ ಮಾತಾಡ್ತಿರ್ತಿರಲ್ಲ ಅದ ವರ್ಡ್ಸ್ ನ ನಾವು ತಗೊಂಡು ಟಿ ಶರ್ಟ್ ಮೇಲೆ ತಗೋರಿ ಹೋಗ್ರಿ ದೋಸ್ತ ಡಾಟ್ ಕಾಮ್ ಅಂತ ಐತಿ ಈ ಕ್ಯೂಟ್ ಹುಡುಗರ ಟ್ಯಾಲೆಂಟ್ ಏನ್ ಹೇಳ್ರಿ ಕ್ಯೂಟ್ನೆಸ್ ಅಷ್ಟ ಅವ್ರಿಗೆ ಹುಡುಗ ಟ್ಯಾಲೆಂಟ್ ಇರಂಗಿಲ್ಲ ಸನ್ನಿ ನಾನು ಆಕ್ಚುಲಿ ನೀ ಸಲ್ಮಾನ್ ಖಾನ್ ನೋಡ್ರು ಸಲ್ಮಾನ್ ಖಾನ್ ನೋಡ್ರು ಅವ್ನ್ ಬೈಸಿಪ್ಸ್ ಅಷ್ಟು ಬಾಡಿ ಇಲ್ಲ ನಂದು ಬಟ್ ಐ ಕ್ಯಾನ್ ಆಕ್ಟ್ ಬೆಟರ್ ದನ್ ಹಿಮ್ ಬೇಕಾಗಿದ್ದ ಅದು ಕಾಂಟೆಂಟ್ ಅಂತ ನಾನು ಯಾಕಂದ್ರೆ ನಾವು ಇಷ್ಟು ತ್ರಾಸ್ ಪಟ್ಟು ಒಂದ್ 15 seconds ವಿಡಿಯೋಗ ಒಂದು ದಿವಸ ತಗೊಂಡ್ ಮಾಡ್ತೇವಲ್ಲ ಅದಕ್ಕೆ ಮರ್ಯಾದೆ ಇಲ್ಲ ಆಕ್ಚುಲಿ ಮಾಡೋದ್ ನಮ್ದು ತಪ್ಪ ಅದ ನಾವ್ ಯಾಕೆ ಅಷ್ಟ ತ್ರಾಸ್ ತಗೋಬೇಕ್ರಿ ಸುಮ್ನೆ ನಡ್ಕೊಂಡು ಹೋಗ್ಬಿಟ್ಟು ಒಂದ್ ಯಾವ್ದಾರ ಒಂದ್ ನಡ್ಕೊಂಡು ಸಿಂಹ ಅಲ್ಲಲ್ಲ ಸಿಂಹ ಸಿಂಹ ಎರಡ್ ಹೆಜ್ಜಿಗೆ ಒಂದ್ ಸಿಂಹ ಹತ್ ಸಲ ಸಿಂಹ ಹಾಕಿ ಕೈ ಬಿಟ್ಟು ಬಿಟ್ರೆ ಅದು ಜನ ಬಾ ಸೇರ್ತದ ನಾವ್ ಅದನ್ ಬಿಟ್ಟು ನಾವ್ ಇದ್ ಮಾಡ ಅಂತೀವಲ್ಲ ಅದ್ ಆಕ್ಚುಲಿ ಇದ್ ಮಾಡಿದ್ ಅಂದ್ರ ಈಗ ಮಂದಿಗೆ ಕ್ರಿಂಜ್ ಗಿಲ್ಟಿ ಪ್ಲೇಜರ್ ಅದು ಕ್ರಿಂಜ್ ನೋಡೋದು ಸೊ ಅದಕ್ಕೆ ಅದು ವ್ಯೂಸ್ ಬರ್ತೈತಿ ಹೈಬ್ರಿಡ್ ಕುಕಿಂಗ್ ಚಾನೆಲ್ ಯು ಸ್ಟಾರ್ಟೆಡ್ ಜವಾರಿ ಮಂದಿ ಸ್ಟಾರ್ಟಿಂಗ್ ಹೈಬ್ರಿಡ್ ಚಾನೆಲ್ಸ್ ಇದ್ರ ಹಿಂದಿರೋ ಐಡಿಯಾ ಏನ್ ಬೇಸಿಕಲಿ ಇದ್ರಿಂದಿರೋ ಐಡಿಯಾ ನಮ್ಮ ಮಮ್ಮಿಗೆ ತಿಳಿಬಾರ್ದು ಅನ್ನೋದೊಂದು ನನಗ ಮಾಡೋದಿತ್ತು ಬಟ್ ಹೆಂಗ್ ಮಾಡ್ತಿದ್ರು ಇವ್ರು ಜನ ಬಹಳ ಟಿಪಿಕಲ್ ತೋರಿಸ್ತಾರ ಹಿಂಗ ಹಿಂಗ ಅವಲಕ್ಕಿ ತಗೋರಿ ಅದಕ್ಕೆ ಒಗ್ಗರಣೆ ಹಾಕ್ರಿ ನೆನೆಸ್ರಿ 2 minutes ಅಯ್ಯೋ ಇದನ್ ಏನೋ ಗೊತ್ತಿದ್ದು ಬೇಸಿಕ್ ಅವಲಕ್ಕಿ ನೆನೆಸಬೇಕಾ ಅವಲಕ್ಕಿ ಇಷ್ಟ ಹೊತ್ತಿದ್ ಮಾಡ್ಬೇಕು ಅದಕ್ಕೆ ಏನ್ ಮಾಡಿದೆ ಬೈದು ಬೈದ್ ಹಾಕಂತೆ ಇದನ್ನ ತೋರಿ ಮಾಡೋದ್ರ ಮಾಡ್ರಿ ಬಿಡೋದಿದ್ ಬಿಡ್ರಿ ಅಂತೆ ಅದ್ನ ಇಂಗ್ಲಿಷ್ ಒಳಗೆ ಹೇಳ್ತಿದ್ದೆ ನಾನು ಅದ್ ಇಂಗ್ಲಿಷ್ ನನಗೆ ಆಕ್ಚುಲಿ ಬರಂಗಿಲ್ಲ ಅದ್ ನನ್ಗೆ ಏನ್ ಅನಿಸ್ತು ಈಗ ಬರಂಗಿಲ್ಲ ಬರಂಗಿಲ್ಲ ಅನ್ಕೊಂಡ್ ಕುಂದ್ರದ್ ಬಂದ್ವಿ ಏನ್ ಗೊತ್ತೈತಿ ಅದನ್ನ ಫನ್ನಿ ವೇ ಒಳಗೆ ಹೇಳಿ ಮುಗಿಸ್ಬಿಡೋಣ ಅಂತೇಳಿ ಒಂದ್ ಅದೊಂದ್ ಆಮೇಲೆ ನಮ್ಮ ಮಮ್ಮಿಗೆ ತಿಳಂಗಿಲ್ಲ ಅನ್ನೋದೊಂದ್ ಅಡ್ವಾಂಟೇಜ್ ಸಿಕ್ ನನಗೆ ಬಡ ಬಡ ಅಂತ ತಗೊಂಡು ಮಿಕ್ಸ್ ಮಾಡಿ ಹಾಕಿದೆ ಕೆಲಸ ಮಾಡ್ತಿರ್ಬೇಕು ನೀನು ಅಡಿಗೆ ಮಾಡಕ್ ಬರ್ತಿರ್ಬಾರ್ದು ನಾ ಎಲ್ಲ ಮಾಡ್ತೇನೆ ಉಳ್ಕಿದ್ದೆ ದುಡ್ದು ತಂದ್ ಹಾಕುವ ಈಗ ನಾನು ಈಗ ಆಕ್ಚುಲಿ ಕಮರ್ಷಿಯಲ್ಸ್ ಗೆ ಬೇಸ್ ವಾಯ್ಸ್ ಕೊಡ್ಬೇಕಂತ ಆಸೆ ಆಗಂತದ್ ಸಾರಿ ಎದೆ ತುಂಬಿ ಎದೆ ತುಂಬಿ ಹಾಡುವೆನು ಈ ಕಾರ್ಯಕ್ರಮ ಶುಕ್ರವಾರ ಸಂಜೆ 7:30 ನಿಮ್ಮ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಯಾವ ಪರದೆ ಬೆಳ್ಳಿ ಪರದೆಯ ಮೇಲೆ ಬರುತ್ತಿದೆ ಎದೆ ತುಂಬಿ ಹಾಡುವೆನು ನನಗೆ ಆಕ್ಚುಲಿ ಇಂಗ್ಲಿಷ್ ಕುಕಿಂಗ್ ಚಾನೆಲ್ ಇಂದ ಹೇಳ್ತೇನೆ ಇದಕ್ಕೆ ಒಬ್ಬ ಒಂದು ದೊಡ್ಡ ಪ್ಯಾರಾ ಬರ್ದಾಕಿದ್ದ ಕರೆಕ್ಟ್ ಬ್ರೋ ಅಂದ್ಬಿಟ್ಟೆ ನಾನು ಡಿಲೀಟ್ ಮಾಡ್ಬಿಟ್ಟ ಇನ್ನೊಂದು ಪ್ರಾಬ್ಲಮ್ ಏನಂದ್ರೆ ಇವ್ರು ಯಾರಿದ ವಿಡಿಯೋಸ್ ಇದನ್ನ ಮಾಡ ಹಿಂಗ್ ಕಮೆಂಟ್ ಹೊಡಿತಾರಲ್ಲ ಅವ್ರನ್ನ ಹೋಗಿ ಆಕ್ಚುಲ್ ಆ ಪ್ರೊಫೈಲ್ ನೋಡ್ರಿ ಫೇಕ್ ಪ್ರೊಫೈಲ್ ಇರ್ತದೆ ಒಂದು ಎರಡು ಫಾಲೋವರ್ಸ್ ಇರ್ತಾರ ಅಷ್ಟೇ ಅವ್ರದ್ದು ಏನಿರ್ತೈತಿ ಸುಮ್ಮನೆ ಒಂದು ಸ್ಪ್ರೆಡ್ ಮಾಡ್ಬೇಕು ಹೇಟ್ ಸ್ಪ್ರೆಡ್ ಮಾಡ್ಬೇಕು ಅನ್ನೋದು ಅಷ್ಟೇ ಇರ್ತದೆ ಸೊ ಎಷ್ಟ ಬೈಲಿ ಎಷ್ಟ ಇದನ್ನ ಮಾಡಲಿ ಒಂದು 10 ಬೈಯೋರು ನಡಕ 100 ನಮ್ಮ ಲವ್ ಮಾಡೋ ನಡಕ 10 ಅಲ್ಲಿ ಬೈಯೋರು ಇದ್ದೇ ಇರ್ತಾರ ಸೊ ಎಲ್ಲ ತಲೆ ಕೆಡ್ಸ್ಕೊಂತೀರಿ ನಾವು 90 ಅದಾರ ಅವ್ರನ್ನ ನೋಡ್ರಿ ಮಜಾ ಮಾಡ್ರಿ ಒಬ್ಬೊಬ್ರು ಡಿಎಂಒ ಬಂದು ಬೈತಿರ್ತಾರ ಅದು ಮತ್ ನೆಕ್ಸ್ಟ್ ಲೆವೆಲ್ ಕಮೆಂಟ್ ಓಕೆ ಡಿಎಂಒ ಬಂದ್ ಹಿಂಗ್ ಒಂದೊಂದ್ ಪ್ಯಾರ ಬರಿತಾರ ಹಿಂಗ್ ಮಾಡ್ಬಾರ್ದು ಹಂಗ್ ಮಾಡ್ಬಾರ್ದು ಹೇಳುದೇನಿಲ್ಲ ನಿಮ್ ಕಡೆಯಿಂದ ಒಂದು ಹೆಲ್ಪ್ ಬೇಕು ನಮಗ ನಮ್ ವಿಡಿಯೋಸ್ ನೋಡ್ರಿ ಅದನ್ನ ಶೇರ್ ಮಾಡೋದು ಎಷ್ಟಾಗ್ತೈತೆ ಆ ಶೇರ್ ಮಾಡ್ರಿ ಆಮೇಲೆ ಕಮೆಂಟ್ಸ್ ಮಾಡ್ರಿ ಯಾಕಂದ್ರೆ ಅದರಿಂದ ನಾವು ಬೆಳಿತೇವೆ ನೀವು ನೋಡಿ ಕೈ ಬಿಡೋದ್ರಿಂದ ಲೈಕ್ ನಮ್ದೇನು ಅಷ್ಟಕ್ಕೆ ನಿಂತು ಬಿಡದೈತಿ ನೀವು ಶೇರ್ ಮಾಡೋದು ನೀವು ಸೇವ್ ಮಾಡೋದು ನೀವು ಕಮೆಂಟ್ಸ್ ಮಾಡೋದ್ರಿಂದ ಜನಕ್ಕೆ ರೆಕಮೆಂಡ್ ಮಾಡ್ತಿದ್ದೇವೆ ಇದು ಇನ್ಸ್ಟಾಗ್ರಾಮ್ ರೆಕಮೆಂಡ್ ಮಾಡಿ ಅದರಿಂದ ನಮ್ಗೆ ವ್ಯೂಸ್ ಬರ್ತೈತಿ ಆಮೇಲೆ ನಮ್ಗೆ ಫಾಲೋವರ್ಸ್ ಜಾಸ್ತಿ ಆದಂಗೆ ನಾವು
ಬೇರೆ ಲೆವೆಲ್ ಬೆಳಿತೇವೆ. ಆರ್ ಜೆ ಅಂಕಿತಾ ಥ್ಯಾಂಕ್ ಯು ಸೋ ಮಚ್ ನಮ್ಗೆ ಕರೆದಿದ್ದಕ್ಕೆ. ಆಮೇಲೆ ನಮ್ದು ಕಟ್ಟದಕ್ಕತಿ ನಮ್ದು ನಾ ಆಕ್ಚುಲಿ ಹತ್ತು ಬಿಡ್ತಾನೆ ಅನ್ಕೊಂಡು ಬಂದಿದ್ದೆ, ಬಟ್ ಇವ್ರು ಅಷ್ಟೇನು ಅಳಿಸ್ಲಿಲ್ಲ. ಶಿ ಇಸ್ ನಾಟ್ ನೇಹಾ ಕಕ್ಕರ್ ಗೈಸ್. ಸೋ ಇಟ್ ವಾಸ್ ಫನ್ ಆಕ್ಚುಲಿ. ಮಜಾ ಬಂತ ಮಜಾ ಬಂತ ಅಂದ್ರೆ ಇನ್ಸ್ಟೆಂಟ್ ಕ್ವಶನ್ ಕೇಳಿಕೊಳ್ಳಿ ಆನ್ಸರ್ ಸ್ವಲ್ಪ ಲೇಟ್ ಆತ ಅಂದ್ರು ಲ್ಯಾಗ್ ಆತಲ್ ಒಂದ್ ಎರಡ್ ಸೆಕೆಂಡ್ ಲ್ಯಾಗ್ ಆಗಿ ಆನ್ಸರ್ಸ್ ಬಂದವಾ. ಅದೇನಂದ್ರ ಅವ್ನ್ ಕಟ್ ಮಾಡ ಅವ್ರು ಕಟ್ ಮಾಡ್ರ ಅದ್ನ ಅದನ್ನ ನೀವ್ ಅಲ್ಲಿ ಕೇಳಿಸ್ಕೊಳಕ್ ಆಗಿಲ್ಲ. ಬಟ್ ಬಾ ಮಾಡ ನಾವಲ್ಲಿ. ಬಟ್ ಅಮೇಝಿಂಗ್ ಗೈಸ್ ಯಾರ್, ಫುಲ್ ಆಫ್ ಎನರ್ಜಿ, ಫುಲ್ ಆಫ್ ಎಂಥೂಸಿಯಾಸಮ್. ಬಹಳ ಅಂದ್ರೆ ಬಹಳ ಮಜಾ ಬಂತ. ಇಲ್ಲಿಗೆ ನಮ್ದು ವ್ಲಾಗ್ ಮುಗಿಸ್ತೇವೆ. ಸೊ ಇಟ್ ವಾಸ್ ಫನ್. ನಂದು ಸ್ಟೋರಿ ಕೇಳಿ ನಿಮ್ಗೆ ದುಃಖ ಆಗಿರ್ಬೋದ, ಆಗಿದ್ರೆ ಪಟ ಪಟ ನಿಮ್ ಕಣ್ಣೀರಿಂದ ಇಮೋಜಿಸ್ ಹಾಕಿ ಕಮೆಂಟ್ ಮಾಡ್ರಿ. ಅದ್ರ ಜೊತೆಗೆ ಆಫ್ ಕೋರ್ಸ್ ಶೇರ್, ಲೈಕ್, ಸಬ್ಸ್ಕ್ರೈಬ್, ಕಮೆಂಟ್ ಬೇಸಿಕ್ ಅಷ್ಟೇ ಮಾಡ್ರಿ. ನಾವೇನ್ ಕೇಳಂತಿಲ್ಲ. ಸೊ ಜಾಸ್ತಿ ವ್ಲಾಗ್ಸ್ ಬರಂತ ಮೇ ಬಿ ನಾವು ಇದು ಮಾತಾಡದ್ಮೇಲೆ ಒಂದು ಹಿಂಟ್ ಹಾಕಿರ್ತೀವಿ ನೆಕ್ಸ್ಟ್ ವ್ಲಾಗ್ ಇಂದ. ಸೊ ಅದ್ ನೋಡ್ರಿ, ನೋಡಿ ಕಮೆಂಟ್ ಶೇರ್ ಮಾಡ್ರಿ, ನೆನಪು ಮಾಡ್ಬೇಡ್ರಿ. ಅದ್ರ ಜೊತೆಗೆ ಬ್ಯಾಕ್ ಟು ಬ್ಯಾಕ್ ವಿಡಿಯೋಸ್ ಬರ್ತಿರ್ತಾವ, ಅದು ಮೇನ್ ಮೇನ್. ಅದಕ್ಕೆ ಅದ್ರ ಸಂಬಂಧ ನೀವು ಇದನ್ನ ಮಾಡಬೇಕು. ಲವ್ ಯು ಆಯ್ತು. ಓ ಮಾತೆ ಫಕ್ ಕೊರೋನಾ.